ಹಾಯ್ ವಿದ್ಯಾರ್ಥಿಗಳೇ, ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ, ಇದು ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ. ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಯಾವಾಗ ಬಿಡುಗಡೆ ಆಗ್ತಾಯಿದೆ ಅಂದರೆ ಹೇಗೆ ಪರೀಕ್ಷೆ ಫಲಿತಾಂಶ ಚೆಕ್ ಮಾಡಬೇಕು ನೋಡಿ. ಈ ಎಸ್ ಎಲ್ ಸಿ ಫಲಿತಾಂಶ ರಿಸಲ್ಟ್ ಯಾವಾಗ ಅನ್ನೋದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊಂದಲ ಆಗಿಬಿಟ್ಟಿದೆ. ಬಟ್ ನಿಮಗೆ ಡೈರೆಕ್ಟಾಗಿ ರಿಸಲ್ಟ್ ಲಿಂಕ್ ಕೂಡ ಕೊಡ್ತಾ ಇದ್ದೇನೆ, ಮತ್ತು ಯಾವಾಗ ಅನ್ನೋ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೇನೆ, ಎಷ್ಟು ಮಕ್ಕಳು ಯಾವ ರೀತಿ ಏನು ಅಂತ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವ 2023-24 ಸಾಲಿನಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಟ್ಟು 2,750 ಪರೀಕ್ಷಾ ಕೇಂದ್ರಗಳಲ್ಲಿ 869,000 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಒಟ್ಟು 4.41 ಲಕ್ಷ ಬಾಲಕರು ಹಾಗೂ ಇನ್ನುಳಿದಂತಹ 4.28 ಲಕ್ಷ ಬಾಲಕಿಯರು ಸೇರಿದರು. ಇದೀಗ ಇವರೆಲ್ಲ ಬಹುಶಃ ಇದೇ ಮೇ ತಿಂಗಳ 10ನೇ ತಾರೀಕಿನಂದು ಬಿಡುಗಡೆಯಾಗುವ ನಿರೀಕ್ಷೆ ಇದೆ. ವಿಶೇಷ ಸೂಚನೆ, ನೀವು ನಿಮ್ಮ ಮೊಬೈಲ್ ಮೂಲಕವೇ ಹೇಗೆ ಪರೀಕ್ಷೆ ಫಲಿತಾಂಶ ಚೆಕ್ ಮಾಡಬೇಕೆಂದು ಸಂಪೂರ್ಣ ವಿವರವಾಗಿ ಮಾಹಿತಿ ಕೆಳಗಡೆ ನೀಡಿದ್ದೇವೆ. ನೀವು ಕೂಡ ನಿಮ್ಮ ಮೊಬೈಲ್ ಮೂಲಕವೇ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಚೆಕ್ ಮಾಡಬೇಕಾ? ಹಾಗಿದ್ದರೆ ಈ ಕೆಳಗಿನ ಲೇಖನ ನಿಮಗಂತಲೇ ಇದೆ. 1 ರೂಪಾಯಿ ಖರ್ಚು ಇಲ್ಲದೆ ನಿಮ್ಮ ಮೊಬೈಲಲ್ಲಿ ಮೂಲಕ ಪರೀಕ್ಷೆಯ ಒಂದು ಫಲಿತಾಂಶವನ್ನು ಮಾಡಿಕೊಡ್ರಿ. ಹಾಗಾದರೆ ಬನ್ನಿ ನೋಡಿ ಯಾವ ರೀತಿ ಅಂದರೆ ಇಲ್ಲಿ ಫಲಿತಾಂಶ ಚೆಕ್ ಮಾಡ್ಬೋದು ಅಂದರೆ ಇಲ್ಲಿ ಈ ರೀತಿ ಈ ಒಂದು ಲಿಂಕಿಗೆ ನಾನು ಕೆಳಗಡೆ ಕೊಟ್ಟಿದ್ದೇನೆ. ಈ ಲಿಂಕಿಗೆ ನೀವು ಡೈರೆಕ್ಟಾಗಿ ಹೋಗಿಬಿಟ್ರೆ ಈ ಲಿಂಕ್ ಮುಖಾಂತರ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಬೋದು. ಹಾಗೆ ಒಂದು ಈ ಮೇಲ್ ನೀಡಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಎರಡನೇದಾಗಿ ನಿಮಗೆ ಇಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ 2024 ಅಂತ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿರಿ. ಮೂರನೇದಾಗಿ ಇಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ, ನಂತರ ನಿಮ್ಮ ಜನ್ಮ ದಿನಾಂಕವನ್ನು ಹಾಕಿ, ಕೊನೆಯದಾಗಿ ಕೆಳಗಡೆ ಸಬ್ಮಿಟ್ ಅಂತ ಬಟನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಫಲಿತಾಂಶ ಬರುತ್ತೆ. ಜೊತೆಗೆ ಯಾವಾಗ ಒಂದು ರಿಸಲ್ಟಪ್ಪ ಅಂದರೆ ಮೇ 8 ಅಥವಾ 10 ಈ ಎರಡು ದಿನದಲ್ಲಿ ನಿಮ್ಮ ಒಂದು ಎಸ್ ಎಲ್ ಸಿ ಪರೀಕ್ಷೆ ಫಿಕ್ಸ್ ಕಡ್ಡಾಯವಾಗಿ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ನೋಡಿರಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮೇ 8 ಅಂತ ಆನ್ಲೈನಲ್ಲಿ ತುಂಬ ಸುದ್ದಿ ಆಗ್ತಾಯಿದೆ. 8 ಇಲ್ಲದೆ ಇಲ್ಲ ಆಗಿದ್ದರೆ ಮೇ 10ಕ್ಕೆ ನಿಮ್ಮ ರಿಸಲ್ಟ್ ಬರುತ್ತೆ. ಇದು ನಿಮ್ಮ ಕೊನೆಯ ಒಂದು ಎಸ್ ಎಲ್ ಸಿಯ ಒಂದು ರಿಸಲ್ಟ್ ಬಗ್ಗೆ ವಿಡಿಯೋ. ಇದು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.